Allez, 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 allez. ಉಲ್ಟ್ರಲ್ಲ ಉಲ್ಟ್ರು ಮೊದಲು ನೋಡಿ ಚಂದ್ರಣ್ಣ ಈಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಭವನದಿಂದ ಬೆಂಗಳೂರಿನ ಯಲಹಂಕ ವಾಯು ನೆಲೆಯತ್ತ ಹೊರಟಿದ್ದಾರೆ. ಇಂದಿನಿಂದ ಆರಂಭವಾಗಿರುವಂತಹ ಏರ್ ಶೋಗೆ ಚಾಲನೆಯನ್ನ ನೀಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಈಗ ತಾನೇ ರಾಜಭವನದಿಂದ ತೆರಳಿದ್ದಾರೆ. ಫೆಬ್ರವರಿ 17ರವರೆಗೆ ಏರ್ ಶೋ ನಡೆಯಲಿದೆ. ನೆಲೆಯಲ್ಲಿ ನಡೆಯಲಿರುವಂತಹ ಏಷ್ಯಾದ ಅತಿದೊಡ್ಡ ಏರ್ ಶೋಗೆ ಚಾಲನೆಯನ್ನ ನೀಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಭವನದಿಂದ ಈಗಷ್ಟೇ ತೆರಳಿದ್ದಾರೆ. ಇಂದಿನಿಂದ ಆರಂಭವಾಗುವಂತಹ ಈ ಏರ್ ಶೋ ಫೆಬ್ರವರಿ 17ನೇ ತಾರೀಕಿನವರೆಗೂ ನಡೆಯಲಿದೆ. ಯಲಹಂಕ ವಾಯುನೆಲೆಯಲ್ಲಿ ಈ ಏರ್ ಶೋ ನಡೆಯಲಿದ್ದು ಈ ಏರ್ ಶೋ ಉದ್ಘಾಟನೆ ಮಾಡುವುದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಭವನದಿಂದ ಈಗಷ್ಟೇ ತೆರಳಿದ್ದಾರೆ. ನಿನ್ನೆ ಬೆಂಗಳೂರಿಗೆ ಆಗಮಿಸಿದಂತಹ ಮೋದಿ ಅವರು ರಾಜಭವನದಲ್ಲಿ ವಾಸ್ತವ್ಯ ಹೂಡಿದ್ರು. ಈಗಷ್ಟೇ ರಾಜಭವನದಿಂದ ತೆರಳಿದ್ದಾರೆ. ಆಗಬೇಕು.
ಹಲೋ, ಹಾಂ ಹಾಂ, ಬಂದಿರಿ ಬಂದು ಬಂದು ಬಂದು. ಸೆಂಟ್ರಲ್ ಗಾಡಿ ಅಷ್ಟೇ ಸಿಗೋದಿಲ್ಲ. ಗಾಡಿ ಹೋಗ್ತಿದ್ದಾವೆ, ಗಾಡಿ ಹೋಗ್ತಿದ್ದಾವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ಏಷ್ಯಾದ ಅತಿದೊಡ್ಡ ಏರ್ ಶೋಗೆ ಕೌಂಟ್ ಡೌನ್ ಶುರುವಾಗಿದೆ. ಈಗಷ್ಟೇ ರಾಜಭವನದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಮೇಕ್ರಿ ವೃತ್ತದ ಬಳಿ ಇರುವಂತಹ ಹೆಲಿಪ್ಯಾಡ್ಗೆ ತೆರಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಾದ್ರೆ ಪ್ರತೀಕ್ಷಾ, ಮುಖ್ಯವಾಗಿ 20 ನಿಮಿಷ ಮುಂಚಿತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಭವನದಿಂದ ಹೊರಟಿದ್ದಾರೆ. ಏಷ್ಯಾದ ಅತಿದೊಡ್ಡ ಏರ್ ಶೋಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನು ನೀಡ್ತಿದ್ದಾರೆ. ರಾಜಭವನಕ್ಕೆ ನಿನ್ನೆ ತಡರಾತ್ರಿಯೇ ಆಗಮಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಔತಣಕೂಟದಲ್ಲಿ ಕೂಡ ಭಾಗಿಯಾಗಿದ್ರು, ಅಲ್ಲೇ ವಾಸ್ತವ್ಯವನ್ನ ಹೂಡಿದ್ರು. ಬೆಳಗ್ಗೆ 8:45 ಸುಮಾರಿಗೆ ಅವರು ರಾಜಭವನದಿಂದ ತೆರಳಬೇಕಾಗಿತ್ತು, ಆದ್ರೆ ಬರೋಬ್ಬರಿ 15-20 ನಿಮಿಷಗಳ ಮುಂಚಿತವಾಗಿಯೇ ಅವರು ರಾಜಭವನದಿಂದ ತೆರಳಿದ್ದಾರೆ. ಮೇಕ್ರಿ ಸರ್ಕಲ್ ಬಳಿ ಇರುವಂತಹ HQTC ಹೆಲಿಪ್ಯಾಡ್ ನಿಂದ ನೇರವಾಗಿ ಅವರು ಯಲಹಂಕ ವಾಯುಸೇನೆಗೆ ತೆರಳುತ್ತಾರೆ. ಅಲ್ಲಿ 9:20 ರೀಚ್ ಆಗ್ತಾರೆ. 9:30 ಏರ್ ಶೋಗೆ ಚಾಲನೆಯನ್ನ ನೀಡೋರಿದ್ದಾರೆ. 2 ಗಂಟೆಗಳ ಕಾಲ ಏರ್ ಶೋನ ವೀಕ್ಷಣೆಯನ್ನ ಕೂಡ ಮಾಡೋರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಇವತ್ತು ರಾಜಭವನದಿಂದ ತೆರಳಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ರಾಜ್ಯದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಕೂಡ ಸಾಥನೆ ನೀಡಿದ್ರು. ಅವ್ರ ಜೊತೆ ಅವ್ರದೇ ಗಾಡಿಯಲ್ಲಿ ತೆರಳಿದ್ದಾರೆ. ಇನ್ನೇನು HQTC ಹೆಲಿಪ್ಯಾಡ್ಗೆ ಅವರು ತಲುಪಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತದೆ. ರಸ್ತೆ ಮೂಲಕ ರಾಜಭವನದಿಂದ ಚಾಲುಕ್ಯ ಸರ್ಕಲ್, BDA ಜಂಕ್ಷನ್, ಅದಾದ ಬಳಿಕ ನೇರವಾಗಿ ಮೇಕ್ರಿ ಸರ್ಕಲ್ ಅಂಡರ್ ಪಾಸ್ ನಲ್ಲಿ ತೆರಳಿ HQTC ಹೆಲಿಪ್ಯಾಡ್ಗೆ ಅವರು ರೀಚ್ ಆಗಿದ್ದಾರೆ ಪ್ರತೀಕ್ಷಾ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹೆಲಿಕಾಪ್ಟರ್ ಮೂಲಕ ಅವರು ನೇರವಾಗಿ ಯಲಹಂಕದ ವಾಯುಸೇನೆಗೆ ತಲುಪ್ತಾರೆ, ವಾಯುನೆಲೆಗೆ ತಲುಪ್ತಾರೆ. ಇನ್ನು HQTC ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ರಾಜ್ಯದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನ ಬರಮಾಡಿಕೊಳ್ಳಕ್ಕೆ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆದಿಯಾಗಿ ಸಚಿವ ಸಂಪುಟದ ಒಂದಷ್ಟು ಸಹೋದ್ಯೋಗಿಗಳು ಈಗಾಗಲೇ ಕಾಯ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತದೆ. ಕೆಲವೇ ನಿಮಿಷಗಳಲ್ಲಿ ಅವರು ಹೆಲಿಕಾಪ್ಟರ್ ಮೂಲಕ ಯಲಹಂಕದ ವಾಯುನೆಲೆಗೆ ತೆರಳಲು ಇದ್ದಾರೆ ಪ್ರತೀಕ್ಷಾ. ಧನ್ಯವಾದಗಳು ಮಧುಸೂದನ್ ತಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತೀಕ್ಷಣ ನಿಮ್ಮೊಂದಿಗೆ.